ಬೈಲಹೊಂಗಲದ ಬಸವನಗರದಲ್ಲಿರುವ ಶ್ರೀಮಾತಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ವರ್ಷ ಪದ್ಧತಿಯಂತೆ ದಸರಾ ಉತ್ಸವ 2021 ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ನವರಾತ್ರಿ ಉತ್ಸವದ ನಿಮಿತ್ತವಾಗಿ ದಿನಾಂಕ 7/10/2021 15/10/2021 ಶ್ರೀಮಾತಾ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಅಭಿಷೇಕ ಕುಂಕುಮಾರ್ಚನೆ ಚಂಡಿ ಕಾಯಕ ಲಲಿತಾ ಸಹಸ್ರ ಪಠನ ಸೇರಿದಂತೆ ಇನ್ನೂ ಹಲವು ಪೂಜೆ ಅನುಷ್ಠಾನಗಳನ್ನು ಅಮ್ಮನವರಿಗೆ ನೆರವೇರಿಸಲಾಗುವುದು. ಹಾಗೂ ವಿಶೇಷವಾಗಿ 10ನೇ ತಾರೀಕು ಮಹಿಳಾ ದಸರಾ ಎಂಬ ಕಾರ್ಯಕ್ರಮದಡಿಯಲ್ಲಿ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಹಾಗೂ ಮ್ಯೂಸಿಕಲ್ ಚೇರ್ ಹಾಗೂ ಸಾಯಂಕಾಲ ಮಹಿಳಾ ಗೋಷ್ಠಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಇವತ್ತಿನ ಪತ್ರಕರ್ತರ ಸಭೆಯಲ್ಲಿ ಡಾಕ್ಟರ್ ಮಹಂತೇಶ್ ಆರಾಧ್ರಿ ಮಠ ಶಾಸ್ತ್ರಿಗಳು ತಿಳಿಸಿದರು. ಈ ನವರಾತ್ರಿ ಉತ್ಸವದ ನಿಮಿತ್ತವಾಗಿ ಇದೇ ಬರುವಂತ ದಿನಾಂಕ 7/10/2021 15/10/2021 ಶ್ರೀ ಮಾತಾ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಬೆಳಗ್ಗೆ 4 ಗಂಟೆಗೆ ಅಮ್ಮನವರಿಗೆ ಅಭಿಷೇಕ ಕುಂಕುಮಾರ್ಚನೆ ಪ್ರತಿನಿತ್ಯವೂ ಕೂಡ ಚಂಡಿಕಾ ಯಾಗ ಲಲಿತ ಸಹಸ್ರಪಠನ ಅದರ ಜೊತೆಗೆ ಆದಿತ್ಯ ಹೃದಯ ಸ್ತೋತ್ರ ಅನ್ನುವಂತ ಮಹಾಪೂಜೆ ನೆರವೇರತಕ್ಕಂಥದ್ದು. ವಿಶೇಷ ಏನು ಅಂತಂದರೆ 2 ವರ್ಷ ಕರೋನಾ ಬಂದು ನವರಾತ್ರಿ ಉತ್ಸವವನ್ನು ಸರಳವಾಗಿ ಆಚರಿಸಿರ್ತಕ್ಕಂಥದ್ದು ಕೂಡ ತಮ್ಮೆಲ್ಲರೂ ಕೂಡ ಗೊತ್ತಿರುವಂಥದ್ದು. ಕಾರಣ ಏನು ಅಂತಂದರೆ ಈ ವರ್ಷ ಆ ತಾಯಿ ದುರ್ಗಾ ಪರಮೇಶ್ವರಿಯ ಆಶೀರ್ವಾದದಿಂದ ಈ ದೇಶವನ್ನು ಕಾಡ್ತಕ್ಕಂಥ ಈ ಮಹಾಮಾರಿ ರೋಗ ಸಂಪೂರ್ಣವಾಗಿ ಕಡಿಮೆಯಾಗಿರುವುದರಿಂದ ತಾಯಿಗೆ ವಿಶೇಷವಾಗಿರುವಂಥ ಪೂಜೆ ಅನುಷ್ಠಾನಗಳನ್ನು ಕೈಗೊಳ್ತಕ್ಕಂಥದ್ದು ನಮ್ಮ ಒಂದು ದೇವಸ್ಥಾನದ ಜಾತ್ರಾ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಕುರುಸಮ್ಮನವರು, ಅದರ ಜೊತೆಗೆ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ವಿಜಯನ ಬೋಳಣ್ಣನವರು, ಕ್ರಾಂತಿಗಿರ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮನಾಥ ಸೊಪ್ಪಿಮಠವರವರು, ಅದರ ಜೊತೆಗೆ ಪೇಡ ಜಂಗಮ ಸಮಾಜದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚಿಕ್ಕಮಠವರವರು, ಅದರ ಜೊತೆಗೆ ಎಲ್ಲ ಪತ್ರಿಕಾ ಮಾಧ್ಯಮದವರು ಒಡಗೂಡಿ ಈ ಸಲ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಇದು 7ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ವಿಶೇಷವಾಗಿ ಪೂಜೆ ಅನುಷ್ಠಾನಗಳು ಜರುತ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷರಾದ ರಾಜು ಕುಡುಸೋಮಣ್ಣವರ್, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸ್ಮರಣೋತ್ಸವ ಸಮಿತಿ ಅಧ್ಯಕ್ಷರಾದ ಸೋಮನಾಥ್ ಸೊಪ್ಪಿಮಠ್, ಪುರಸಭೆ ಸದಸ್ಯರಾದ ವಿಜಯ್ ಬೋಳಣ್ಣವರ್ ಹಾಗೂ ಬೇಡ ಜಂಗಮ ಸಮಾಜದ ಜಿಲ್ಲಾಧ್ಯಕ್ಷರಾದ ಚಿಕ್ಕಮಠ ಅವರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಅಭಿಷೇಕ್ ಗಾಡಾದ್, ಭಾರತ್ ವೈಭವ್ ನ್ಯೂಸ್, ಬೈಲಹೊಂಗಲ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.